Amen. 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 मगुना मुटोदे यार धैर्य अल्वा
ನಾವು ಯೇಸಪ್ಪನ ಕಂಕಳ ಒಳಗಡೆ ಹೋಗಿ ಸೇರ್ಕೊಂಡು ಬಿಟ್ಟ ಆದ್ಮೇಲೆ ಯೇಸಪ್ಪ ನಮ್ಗೆ ಹಿಂಗೆ ಗುರಾಣಿ ನಿಮ್ಗೆ ಹಿಡ್ಕೊಂಡು ಬಿಟ್ಟು ಅಂದ್ರೆ ಯಾವ ಅಗ್ನಿ ಬಾಣ ಬರುತ್ತೆ, ಯಾವ ಪಿಶಾಚಿ ಬರ್ತಾನೆ, ಯಾವ ಲೂಸಿಫರ್ ಬರ್ತಾನೆ, ನನ್ನನ್ನ ನಿನ್ನ ಮುಟ್ಟೋದಕ್ಕೆ ಹಿಂಸೆ ಪಡ್ಕೋಬೇಕಾಗಿ ಯಾವ ರೀತಿಯಲ್ಲಿ ಬರೋದಕ್ಕೆ ಸಾಧ್ಯ? ಯಾವಾಗ ನಾವು ಆತನನ್ನ ಆಶ್ರಯಿಸ್ತೀವೋ ಆವಾಗ್ಲೇ ನಾವು ಧನ್ಯರಾಗ್ತೀವಿ. ಆಮೇನ್. ನಮ್ಮ ಆಶ್ರಯ ಯಾವಾಗ್ಲೂ ಮನುಷ್ಯ ಮೇಲೇನೆ ಇರುತ್ತೆ. ಇವ್ರು ನನ್ ಸಹಾಯ ಮಾಡ್ತಾರೆ, ಅವ್ರು ಮಾಡ್ತಾರೆ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ಇವರಿಂದ ಸಿಗುತ್ತಾ ಅವರಿಂದ ಸಿಗುತ್ತಾ, ಎದುರು ನೋಡ್ತಾನೇ ಇರುತ್ತೆ ಮನಸ್ಸು. ಯಾರನ್ನ ನೋಡುತ್ತೆ? ಮನುಷ್ಯರನ್ನ ನೋಡುತ್ತೆ, ಅಧಿಕಾರಿಗಳನ್ನ ನೋಡುತ್ತೆ, ಎಷ್ಟು ಲಂಚ ಕೊಟ್ಟರೆ ಕೆಲಸ ಆಗಬಹುದು ಅಂತ ನೋಡುತ್ತೆ. ವಿನಃ ನಾನು ಸರ್ವಶಕ್ತನಾದ ದೇವರನ್ನು ನೋಡುವುದಾದರೆ ಅಸಾಧ್ಯವಾದ ಕಾರ್ಯಗಳನ್ನ ಸಾಧ್ಯಪಡಿಸುವಂತ ಸರ್ವಶಕ್ತನು ನನ್ನ ಜೊತೆಯಲ್ಲಿ ಇರುವುದರಿಂದ ಎಲ್ಲಾ ಕಾರ್ಯದಲ್ಲೂ ನಾನು ಸಫಲತೆಯನ್ನು ಹೊಂದಿಕೊಳ್ಳುತ್ತೇನೆ ಎನ್ನುವಂತ ವಿಶ್ವಾಸದ ಮಾತು ಒಳಗಡೆ ಬರೋದು ಸ್ವಲ್ಪ ಕಷ್ಟ. ಆ ವಿಶ್ವಾಸದ ಹಂತಕ್ಕೆ ನಿನ್ನ ಆಲೋಚನೆ ನಿನ್ನ ಮನಸ್ಸು ಎಟುಕುವುದಾದರೆ ಅದ್ಭುತ ನಿನಗೆ ದೂರವಾಗಿರೋದಿಲ್ಲ. ಆತನು ತನ್ನಲ್ಲಿರುವಂತಹ ಪುರಾಣಿಯನ್ನು ನಿನಗೆ ಹಿಡಿಯುವವನಾಗಿದ್ದಾನೆ. ಹಲ್ಲೆಲೂಯ. ಪುರಾಣಿ ಯಾವಾಗ್ಲೂ ಎಡಗೈಯಲ್ಲಿ ಇಟ್ಕೊಳ್ತೀವ ಬಲಗೈಯಲ್ಲಿ ಇಟ್ಕೊಳ್ತೀವ? ಎಡಗೈಯಲ್ಲಿ ಇಟ್ಕೊಳ್ತೀವಿ. ಅದಕ್ಕೆ ಕೆಳಗಿನ ವಾಕ್ಯ ಹೇಳ್ತಾ ಇದೆ, ನಿನ್ನ ಬಲಗೈ ನನಗೆ ಯೇಸಪ್ಪ ತಂದೆಯ ನಮ್ಮನ್ನ ಇಟ್ಕೊಂಡಿದ್ದಾನೆ. ಆಮೇನ್. ಜೋರ ಕೇಳೋದು ಆಮೇನ್. ಎಲ್ಲಿದ್ದೀರಾ ನೀವು? ಎಲ್ಲಿದ್ದೀರಾ? ಯೇಸಪ್ಪನ ಕೈಯಲ್ಲಿದ್ದೀರಾ? ಯೇಸಪ್ಪನ ಕೃಪೆಯಲ್ಲಿ ಯೇಸಪ್ಪನ ಕೈನಲ್ಲಿದ್ದೀರಾ? ಸಭೆಯಲ್ಲಿದ್ದೀರಾ? ಕರೆಕ್ಟ್, ಯೇಸಪ್ಪನ ಕೈನಲ್ಲಿದ್ದೀರಾ. ಆಮೆನ್. ಬಲಗೈ ಏನಾಗಿದೆ ನಮಗೆ? ನೀವು ಯೇಸಪ್ಪನ ಎಡಗೈ ಗುರಾಣಿಯನ್ನ ಹಿಂಗ್ ಹಿಡ್ಕೊಂಡ್ರೆ ಬಲಗೈಯಲ್ಲಿ ಯೇಸಪ್ಪ ನಮ್ಮನ್ನ ಇಟ್ಕೊಂಡಿದ್ದಾರೆ. ಇಷ್ಟು ಕೃಪೆ, ಇಷ್ಟು ದೊಡ್ಡ ಕೃಪೆ. ನಾನು ಯೇಸಪ್ಪನ ಕೈಯೊಳಗಡೆ ಇರುವುದರಿಂದ, ಆತನ ಕೃಪೆಯು ನಮಗೆ ಸಿಕ್ಕಿರುವುದರಿಂದ ನಮಗೆ ದೊಡ್ಡ ಸ್ಥಿತಿಗೆ ಬಂದಿದೆಯಲ್ಲ. ಅವೇ ಅವೇ ಎಂಥ ಒಂದು ದೊಡ್ಡ ಸ್ಥಾನ, ಎಂಥ ಒಂದು ದೊಡ್ಡ ಸ್ಥಾನ ಅಲ್ವಾ? ಮೊನ್ನೆ ಮೋದಿ ಬಂದಿದ್ದ, ಪ್ರಧಾನಮಂತ್ರಿ ಮೋದಿ ಅವರು ಬಂದಿದ್ರು. ಅವ್ರ ಜೊತೆನಲ್ಲಿ ಫೋಟೋ ತೆಗೆದುಕೊಳ್ಳೋದಕ್ಕೆ ಎಷ್ಟೋ ಜನ ನಿಂತಿರ್ಬೋದು. ನಾನು ಮೋದಿ ಅವ್ರ ಜೊತೆ ಫೋಟೋ ತಗೊಂಡೆ, ಮೋದಿ ಅವ್ರ ಜೊತೆ ಫೋಟೋ ತಗೊಂಡೆ, ಅದೇನ್ ತರ್ತಾ ಇದೆ ಅವ್ರಿಗೆ? ದೊಡ್ಡ ಸ್ಥಿತಿಯನ್ನ ತೆಗೆದುಕೊಂಡು ಬರ್ತಾ ಇದೆ. ದೊಡ್ಡ ಸ್ಥಿತಿಯನ್ನ ಅವ್ರನ್ನೇ ತೆಗೆದುಕೊಂಡು ಬರ್ತಾ ಇದೆ. ಅವ್ರ ಜೊತೆ ನಿಂತ್ಕೊಂಡು ಒಂದು ಫೋಟೋ ತೆಗೆದುಕೊಳ್ಳೋದು, ಅವ್ರ ಪಕ್ಕ ನಿಂತ್ಕೊಳ್ಳೋದು, ಅವ್ರಿಗೆ ದೊಡ್ಡ ಸ್ಥಿತಿ ಅನ್ಸುತ್ತೆ. ಅದಕ್ಕಿಂತ ಬಹಳ ದೊಡ್ಡ ಸ್ಥಿತಿ ಏನು ಅಂದ್ರೆ, ಇಂಥ ಮೋದಿಗಳನ್ನ ಎಷ್ಟೋ ಕೋಟಿಗಟ್ಟಲೆ ಸೃಷ್ಟಿ ಮಾಡಿರುವಂತ ನಮ್ಮ ಸರ್ವಶಕ್ತನ ಕೈಯಲ್ಲಿ ನಾನು ನಿಂತಿದ್ದೀವಿ. ಹಾಲೆಲೂಯಾ. ಅಷ್ಟು ದೊಡ್ಡ ಸ್ಥಿತಿಯನ್ನು ತೆಗೆದುಕೊಂಡು ಬರುವಂತ ವಿಚಾರ ಅಲ್ವಾ? ದಾವಿದ ಅದನ್ನ ಎಷ್ಟು ಚೆನ್ನಾಗಿ ಗಮನಿಸ್ಕೊಂಡಲ್ಲ, ನಾನು ಯೇಸಪ್ಪನ ಅಂಗೈಯಲ್ಲಿ ಚಿತ್ರಿಸಲ್ಪಟ್ಟಿದ್ದೇನೆ, ನನಗೆ ಇವಾಗ ದೊಡ್ಡ ಸ್ಥಾನ ಬಂದಿದೆ. ಹಾಲೆಲೂಯಾ. ನಾವು ನಮ್ಮನ್ನ ಯಾವುದೋ ಪಕ್ಕದಲ್ಲಿ ಇಟ್ಕೊಳ್ಬೇಕು ಅಂತ ನಾವು ಆಸೆ ಪಡ್ತೀವಿ, ಏಸಪ್ಪ ಈ ಪಾಪಿಯನ್ನ ತನ್ನ ಕೈಯಲ್ಲಿ ಇಟ್ಕೊಳ್ಬೇಕು ಅಂತ ಆಸೆ ಪಡ್ತಾ ಇದೆ. ಹಲ್ಲೆಲೂಯಾ. ಯಾಕೆ ಅಂತ ಹೇಳಿದ್ರೆ, ಆತನು ತನ್ನ ರಕ್ತದಿಂದ ನಮ್ಮ ಪಾಪವನ್ನು ತೊಡೆದಿರೋದ್ರಿಂದ ನಮ್ಮನ್ನ ಶುದ್ಧ ಮಾಡಿ, ನೀಟ್ ಮಾಡಿ, ಗಲೀಜಾಗಿರುವಂತ ನಮ್ಮನ್ನ ತನ್ನ ರಕ್ತದಿಂದ ಸಂಪೂರ್ಣವಾಗಿ ಶುದ್ಧೀಕರಿಸಿ, ತನ್ನ ಆತ್ಮದಿಂದ ಶುದ್ಧೀಕರಿಸಿ, ಅಗ್ನಿ ಅಭಿಷೇಕದಿಂದ ಶುದ್ಧೀಕರಿಸಿ, ತನ್ನ ಕೈಯಲ್ಲಿ ಇಟ್ಕೊಂಡು ನೋಡ್ಕೊಂಡು ಸಂತೋಷ ಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆತನು ನಮ್ಮನ್ನ ತನ್ನ ಕೈಯಲ್ಲಿ ಇಟ್ಕೊಂಡು ಸಂತೋಷ ಪಡ್ತಾ ಇದ್ರೆ, ನನ್ನ ಸಂತೋಷ ನಿನ್ನ ಸಂತೋಷ ಇವತ್ತು ಎಲ್ಲಿದೆ? ಯಾವುದೋ ಒಂದು ಗುಡ್ಡದಲ್ಲಿ, ಯಾವುದೋ ಒಂದು ಬಟ್ಟೆಯಲ್ಲಿ, ಯಾವುದೋ ಒಂದು ಸ್ನೇಹಿತನ ಮಾತಿನಲ್ಲಿ, ಯಾವುದೋ ಒಂದು ಮೆಸೇಜ್ ಅಲ್ಲಿ, ಯಾವುದೋ ಒಂದು ವಿಚಾರದಲ್ಲಿ, ಯಾವುದೋ ಒಂದು ಹಣದಲ್ಲಿ, ಯಾವುದೋ ಒಂದು ಆಸ್ತಿಯಲ್ಲಿ, ಯಾವುದೋ ಒಂದು ಕಾರಲ್ಲಿ, ಯಾವುದೋ ಒಂದು ಟೂವಿಲರಲ್ಲಿ ನನ್ನ ಸಂತೋಷವನ್ನ ನಾನೇನ್ ಮಾಡ್ತಾ ಇದ್ದೀನಿ? ಬಹಳ ಸಣ್ಣದಾಗಿ ಮುಗಿಸ್ಕೊಂಡ್ಬಿಡ್ತಾ ಇದೆ ಅಲ್ವಾ? ಆದ್ರೆ ಕರ್ತನು ತನ್ನ ಸಂತೋಷವನ್ನ ನಮ್ಮನ್ನ ತನ್ನ ಕೈಯಲ್ಲಿ ಇಟ್ಕೊಂಡು ತೃಪ್ತಿ ಪಡ್ತಾ ಇದೆ. ಆಮೇನ್. ಆತನ ಹಾಗೆ ನಾವು ತೃಪ್ತಿ ಪಡೋದನ್ನ ಕಲ್ತ್ಕೊಳ್ಬೇಕು. ಆತನ ಕೈಯಲ್ಲಿದ್ದೀವಲ್ಲ ಅನ್ನುವಂತ ತೃಪ್ತಿ ನಮಗೆ ಬರ್ಬೇಕು. ಆಮೇನ್. ಆಮೇನ್. ಆತ್ಮೀಕವಾಗಿ ಆಲೋಚನೆ ಮಾಡುವುದು ಆತ್ಮೀಕರು ಮಾತ್ರನೇ, ಲೌಕಿಕವಾಗಿ ಆಲೋಚನೆ ಮಾಡುವವರು ಲೌಕಿಕರು ಮಾತ್ರನೇ. ಆತ್ಮೀಕರು ಲೌಕಿಕವಾಗಿ ಆಲೋಚನೆ ಮಾಡುವಾಗ ಆತ್ಮೀಕತೆಯಲ್ಲಿ ನೀವು ನಿಲ್ಲಲ್ಲ. ಹಲ್ಲೆಲೂಯಾ. ಹಾಗಿನಲ್ಲಿ ಆತ್ಮೀಕವಾಗಿರುವಂತಹ ನೀವುಗಳು ಆತ್ಮೀಕವಾಗಿಯೇ ಆಲೋಚನೆಗಳನ್ನ ಮಾಡಬೇಕು. ಆತ್ಮೀಕವಾಗಿರುವಂತಹ ನಿಮ್ಮ ಚಿಂತೆ ಆತ್ಮೀಕವಾಗಿಯೇ ಇರಬೇಕು. ಆತ್ಮೀಕದಲ್ಲಿ ಬೆಳೀತಾ ಇರುವಂತಹ ನೀವು ಆತ್ಮೀಕವಾಗಿಯೇ ಸಂತೋಷ ಪಡುವವರಾಗಿರ್ಬೇಕು. ಆಮೇನ್. ನಮ್ಗೆ ಲೋಕದಲ್ಲಿ ಸಿಗುವಂತ ತೃಪ್ತಿಯಿಂದ ನಾವ್ ಯಾರು ಓಡಾಡ್ತಾ ಇಲ್ಲಾನೆ? ಓಡ್ತಿದೀವ? ಸಿಗೋದ್ರು ಪರವಾಗಿಲ್ಲ, ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ದೇವ್ರಿಗೆ ಸ್ತೋತ್ರ. ಆದ್ರೆ ಆತ್ಮೀಕವಾದ ತೃಪ್ತಿ ಸಿಕ್ಕಲೇಬೇಕು. ಆಮೇನ್. ಆಗ್ಲೇ ನಾನು ದೇವ್ರಿಗೆ ಸ್ತೋತ್ರ ಮಾಡ್ತೇನೆ. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಮತ್ತೊಂದು ವಾಕ್ಯವನ್ನು ಗಮನಿಸುವರಾಗಿರೋಣ. 44. ನನ್ನ ಸೂರ್ಯನು ಹೇಳಿದ ಮಾತ್ರಕ್ಕೆ ನನಗೆ ವಿಧೇಯರಾಗುವರು.
ಒಪ್ಪಿಕೊಳ್ಳ್ರಿ. ಕರ್ತನ ನಿಮ್ಮನ್ನ ಶಿರಸ್ಸಾಗಿ ಇಟ್ಟಿದ್ದಾನೆ ಹೊರತು ಬಾಲವಾಗಿ ಇಟ್ಟಿಲ್ಲ, ಮೇಲೆ ಇಟ್ಟಿದ್ದಾರೆ ಹೊರತು ಕೆಳಗಡೆ ಇಟ್ಟಿಲ್ಲ. ಕರ್ತನು ನಿನ್ನನ್ನ ಬಹಳ ಉನ್ನತವಾಗಿ ಇಡುವಾಗ ನಿನ್ನನ್ನ ನೀನು ಬಾಳ ಕೆಳಮಟ್ಟದಲ್ಲಿ ನೋಡ್ಕೊಳ್ಳೋದಕ್ಕೆ ಹೋಗ್ಬೇಡ, ಕೆಳಮಟ್ಟದಲ್ಲಿ ನೋಡ್ಕೊಳ್ಳೋದಕ್ಕೆ ಹೋಗ್ಬೇಡ. ಕೆಲವೊಬ್ರು ನಮಗೆ ಫೋನ್ ಮಾಡುವಾಗ ಇವನು ಬಾಳ ದೊಡ್ಡವರು ಅಂತ ಅಂತಾರೆ. ದೇವರು ಸ್ತೋತ್ರ ಅಂತೀನಿ ನಾನು, ಇಲ್ಲ ಇಲ್ಲ ನೀವೇ ನನಗಿಂತ ದೊಡ್ಡವರು ನಾನು ಕಂಡಿದ್ದ ಅಲ್ಲೆಲ್ಲೋಯ್ಯ. ಯಾಕೆಂದ್ರೆ ಕರ್ತನು ನಮ್ಮನ್ನ ಉನ್ನತದಲ್ಲಿ ಇಟ್ಟಿದ್ದಾನೆ ವಿನಃ ಕೆಳಗಡೆ ಇಟ್ಟಿಲ್ಲ. ಹಾಗಿದ್ದಲ್ಲಿ ಯಾರು ಏನೇ ಹೇಳಿದ್ರು, ಅವ್ರು ಹೇಳಿದ್ರು ಅವ್ರು ಹೇಳಿಲ್ಲ ಅಂದ್ರು ಸಹ ನಾವು ನಮ್ಮ ಸ್ಥಾನವನ್ನ ಗುರುತಿಸಿಕೊಳ್ಳುವಂತಹ ವ್ಯಕ್ತಿಗಳಾಗಿರಬೇಕು. ಹಲ್ಲೆಲೂಯ ಹಲ್ಲೆಲೂಯ. ಅದಕ್ಕೆ ಜನಾಂಗಗಳು ನಮ್ಮ ಹೆಸರನ್ನ ಕೇಳಬೇಕಾದ್ರೆ ಭಯ ಪಡ್ತಾರೆ. ಆಮೆನ್. ಯಾಕೆ ಜನ ನಮ್ಮನ್ನ ನೋಡಿ ಭಯ ಪಡೋದು ಅವಶ್ಯಕತೆ ಏನಿದೆ? ಯಾಕೆ ಅಂತ ಹೇಳಿದ್ರೆ ಕರ್ತನ ಬಲಪಾರ್ಶ್ವದಲ್ಲಿ ನಾನಿದ್ದೀನಿ. ಆಮೆನ್. ಕರ್ತನು ನನ್ನ ಬಲಪಾರ್ಶ್ವದಲ್ಲಿದ್ದಾರೆ. ಕರ್ತನ ಕಣ್ಣು ಗುಡ್ಡೆ ನಾನಾಗಿದ್ದೀನಿ. ಕರ್ತನ ಕೈಯಲ್ಲಿ ನಾನಿದ್ದೀನಿ. ಕರ್ತನ ಹೃದಯದಲ್ಲಿ ನಾನಿದ್ದೀನಿ. ಆಗ ನಾನು ನೋಡಲು ಭಯ ಪಡಬೇಕು. ಆಮೆನ್. ಆಮೆನ್. ಹಲ್ಲೆಲೂಯ. ರಾಜನ ನೋಡಿ ಭಯ ಪಡೋದಕ್ಕಿಂತ ಸೈನಿಕನ ನೋಡಿ ಜನ ಭಯ ಪಡ್ತಾರೆ ಅಲ್ವಾ? ಅದೇ ರೀತಿಯಲ್ಲಿ ರಾಜಾದಿ ರಾಜನ ಕೈಯಲ್ಲಿರುವಂತಹ ಬತ್ತಳಿಕೆಯಲ್ಲಿ ಬಚ್ಚಿಟ್ಟಿರುವಂತಹ ಚುಪ್ಪಾದ ಮನಚ್ಚಾದ ಕತ್ತಿ ನಾವಾಗಿದೆ. ಹಲ್ಲೆಲೂಯ ಹಲ್ಲೆಲೂಯ. ನಂಬಿಕೆಯಿಂದ ನಮ್ಮ ಜೀವನ ಹೆಂಗಿರ್ಬೇಕು? ಯಾವ ನಂಬಿಕೆ ಇರಬೇಕು? ವಾಕ್ಯದ ನಂಬಿಕೆ. ಆಮೆನ್. ವಾಕ್ಯದ ನಂಬಿಕೆ ನನ್ನಲ್ಲಿ ಇರೋದಾದ್ರೆ ಕತ್ತಿನ ನೋಡಿ ಭಯ ಪಡದೆ ಇರೋ ಯಾರಾದ್ರೂ ಇದ್ದಾರೆ ಈ ಪ್ರಪಂಚದಲ್ಲಿ? ಹಾಗೆ ನಲ್ಲಿ ನಾನು ನೀನು ಮೊನಚಾದ ಚೂಪಾದ ಕತ್ತಿಯಲ್ಲಿ. ಆಮೆನ್. ಯೇಸು ಕ್ರಿಸ್ತನ ಬತ್ತಳಿಕೆಯಲ್ಲಿ ಬಚ್ಚಿಟ್ಟಿರುವಂತಹ ಕತ್ತಿಯಾಗಿದ್ದೀವಿ. ಆಮೆನ್. ಆ ಕತ್ತಿಯಲ್ಲಿ ಯಾವ ಹೆಂಗ ಬೇಕಾದ್ರೂ ಉಪಯೋಗಿಸ್ಕೊಳ್ಳಬಹುದು. ಬತ್ತಳಿಕೆಯಲ್ಲಿರುವಂತಹ ಆ ಕತ್ತಿಗೆ ಭಯ ಪಡದೆ ಇರುವವನು ಬಹಳವಾಗಿ ಶಿಕ್ಷಿಸಲ್ಪಡ್ತಾನೆ. ನಮ್ಮ ಹೆಸರು ಕೇಳಿದ ತಕ್ಷಣ ಭಯ ಪಡಬೇಕು. ಕಡೆ ವಾಕ್ಯ ಓದೋಣ. ನಾನು ನೀನು ಅಭಿಷಿಕ್ತರಾದೀವಿ. ಯಾರ ಅಭಿಷೇಕ ಮಾಡಿದ ನಮ್ಮನ? ಪರಲೋಕದ ತಂದೆ ನಮ್ಮನ್ನ ಅಭಿಷೇಕ ಮಾಡಿದ. ಆಮೆನ್. ಪರಲೋಕದ ತಂದೆ ನಮ್ಮನ್ನ ಅಭಿಷೇಕ ಮಾಡಿರ್ಬೇಕಾದ್ರೆ ದಾವೀದನನ್ನ ಅಭಿಷೇಕ ಮಾಡಿದಂತಹ ಸರ್ವಶಕ್ತನಾದಂತಹ ದೇವರು ದಾವೀದನ ವಂಶವೆಂದು ಕರೆಯಲ್ಪಡುತ್ತಿರುವಂತಹ ನಮ್ಮನ್ನು ಸಹ ಅದೇ ಅಭಿಷೇಕದಿಂದ ತುಂಬಿಸಿದ್ದಾರೆ. ಹಲ್ಲೆಲೂಯ ಹಲ್ಲೆಲೂಯ. ಅಭಿಷೇಕದಿಂದ ತುಂಬಿಸಿರುವಂತಹ ದೇವರು ಅಭಿಷೇಕವನ್ನ ಕಡಿಮೆಯಾಗಿ ನೋಡಿದಂತ ಶಿಮ್ಮಿಯನ್ನ ಖಂಡಿತವಾಗಿ ಸುಮ್ಮನೆ ಬಿಟ್ಟಿಲ್ಲ. ಶಿಮ್ಮಿ ಏನ್ ಮಾಡ್ದ? ದಾವಿದನನ್ನ ದೂಷಿಸ್ದ, ಆಮೇಲೆ ಕ್ಷಮಾಪಣೆ ಕೇಳ್ದ. ದಾವಿದ ಅವನನ್ನ ಬಿಟ್ಟು ಬಿಟ್ಟ. ಆಮೇಲೆ ದಾವಿದ ವಯಸ್ಸಾದ ಕಾಲದಲ್ಲಿ ತನ್ನ ಮಗನನ್ನ ಕರೆದು ಹೇಳ್ತಿದ್ದಾನೆ, ನೋಡು ಅಭಿಷಿಕ್ತರನ್ನ ದೂಷಿಸಿದವರಿಗೆ ಮರಣ ದಂಡನೆ, ನೀನು ಯಾವ ಕಾರಣಕ್ಕೂ ಶಿಮ್ಮಿಯನ್ನ ಬಿಡಬೇಡ ಅಂತ ಸೊಲೋಮನನಿಗೆ ದಾವಿದ ಮಹಾರಾಜ ಹೇಳ್ತಾ ಇದ್ದಾನೆ. ಹಲ್ಲೆಲೂಯ. ನಾವು ಅಭಿಷಿಕ್ತರಾಗಿರುವುದರಿಂದ ಮುಂದೆ ಆಗಲಿ ಹಿಂದೆ ಆಗಲಿ ದೂಷಣೆಗಳು ಬರುವುದಾದರೆ ಈ ಅಭಿಷೇಕ ಹೋಗಿ ಅವರ ಜೊತೆ ಯುದ್ಧ ಮಾಡಿದೆ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಯಾರಾದ್ರೂ ನಮ್ಮನ್ನ ಏನಾದ್ರೂ ಅಂತಾರೆ ಅಂದ್ರೆ ಅವರು ಕತ್ತಿ ಜೊತೆ ಆಟ ಆಡಕ್ ಬಂದಿದ್ದಾರೆ ಅಂತ ಅರ್ಥ. ಹಲ್ಲೆಲೂಯ. ಎಂತ ಕತ್ತಿ ಇದು? ಈ ಕಡೆನೂ ಶಾರ್ಪ್ ಇದೆ, ಆ ಕಡೆನೂ ಶಾರ್ಪ್ ಇದೆ, ಮುಂದೆನೂ ಶಾರ್ಪ್ ಇದೆ, ಹಿಂದೆನೂ ಶಾರ್ಪ್ ಇದೆ, ಮಧ್ಯದಲ್ಲೂ ಶಾರ್ಪ್ ಇದೆ. ಅಲ್ಲೆಲ್ಲೂಯ್ಯ. ಹೆಂಗ್ ಓಡಿದ್ರು ತಗಲುತ್ತೆ, ಹೆಂಗ್ ಮುಟ್ಟಿದ್ರು ತಗಲುತ್ತೆ. ಇಂಥ ಒಂದು ಅಭಿಷೇಕವನ್ನ ಕರ್ತನು ನಮ್ಮ ಮೇಲೆ ಇಟ್ಟಿರಬೇಕಾದರೆ ಅಂತ ಒಂದು ಅಭಿಷೇಕಕ್ಕೆ ವಿರುದ್ಧವಾಗಿ ಆಲೋಚನೆ ಮಾಡುವ, ಮಾತನಾಡುವ, ಚಿಂತಿಸುವ ಪ್ರತಿಯೊಂದು ವ್ಯಕ್ತಿಯನ್ನ ಕರ್ತನು ಶಿಕ್ಷಿಸದೆ ಬಿಡುವುದಿಲ್ಲ. ಅಲ್ಲೆಲ್ಲೂಯ. ಇವಾಗ ಜನಾಂಗದವ್ರು ನಮ್ಮನ್ನ ನೋಡಿ ಭಯ ಪಡಬೇಕು ಬೇಡ? ಇಂತ ಅಭಿಷೇಕವನ್ನ ಕರ್ತನು ನಮಗೆ ಪರಲೋಕದಿಂದ ಕಳಿಸಿಕೊಟ್ಟ ಆದ್ಮೇಲೆ ಅವ್ರು ಭಯ ಪಡಬೇಕಾ ಬೇಡವಾ? ನಮ್ಮ ಹೆಸರು ಕೇಳಿದ ತಕ್ಷಣ ಅವ್ರು ಭಯ ಪಡಬೇಕಾ ಬೇಡವಾ? ಭಯ ಪಡಬೇಕು. ಹಲ್ಲೆಲೂಯ. ಯಾಕೆಂತ ಹೇಳಿದ್ರೆ ನಾವು ವಿಶೇಷವಾದಂತಹ ಜನಾಂಗವಾಗಿದ್ದೀವಿ. ಆಮೆನ್. ಆ
ಆತನ ದೃಷ್ಟಿಯಲ್ಲಿ ಆಯ್ಕೆಯಾದವರು ವಿಶೇಷವಾದವರು ಪ್ರತ್ಯೇಕಿಸಲ್ಪಟ್ಟವರು ಪ್ರತಿಷ್ಠಿತರು ಪ್ರಿಯರು ಆಗಿರುವುದರಿಂದ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾದಂತಹ ವ್ಯಕ್ತಿಗಳು ನಾವಾಗಿರುವುದರಿಂದ ಪರಲೋಕ ರಾಜ್ಯದಲ್ಲಿ ಪಾಲುಗಾರಿಕೆಯನ್ನು ಹೊಂದಿಕೊಳ್ಳುವುದಕ್ಕೆ ಕರೆಯಲ್ಪಟ್ಟಂತಹ ಜನಾಂಗ ನಾವಾಗಿರುವುದರಿಂದ ನಮ್ಮನ್ನು ನೋಡಿ ಜನಾಂಗ ಭಯಪಡಬೇಕು ಹಲ್ಲೆಲೂಯಾ ಹಲ್ಲೆಲೂಯಾ ವಿಶೇಷವಾದ ಕೃಪೆ ಇದು ಬಹಳ ಆಶ್ಚರ್ಯಕರವಾದಂತಹ ಕೃಪೆ ನಾವು ಎಂದೂ ಕನಸಿನಲ್ಲೂ ಸಹ ಕಂಡಿದೇ ಕಾಣದೇ ಇರುವಂತಹ ಒಂದು ದೊಡ್ಡ ಕೃಪೆಯಿಂದ ಕರ್ತನು ನಮ್ಮನ್ನು ಕರೆದಿದ್ದಾರೆ ಹಾಗೆಂದರೆ ಆತನ ಕರೆಯುವಿಕೆಯನ್ನು ನಾವು ಗೌರವಿಸಲಾಗಿರೋಣ ದಾವಿದನ ವಿಚಾರದಲ್ಲಿ ಕರ್ತನು ಮಾತನಾಡುವಾಗ ನಿನ್ನನ್ನು ನಿನ್ನ ವಂಶವನ್ನು ಸಹ ನಾನು ಆಶೀರ್ವದಿಸುತ್ತೇನೆ ಎಂದು ಹೇಳಿದಂತ ಸರ್ವಶಕ್ತನಾದ ದೇವರು ಇವತ್ತು ದಾವಿದನಿಗೆ ಮಾಡಿರುವಂತಹ ವಾಗ್ದಾನವನ್ನು ನೆರವೇರಿಸುವುದಕ್ಕೋಸ್ಕರ ನನ್ನನ್ನು ನಿನ್ನನ್ನು ಆಶೀರ್ವದಿಸ್ತಾ ಇದ್ದಾರೆ ಹಲ್ಲೆಲೂಯಾ ಹಾಗೆಂದರೆ ನಮ್ಮಲ್ಲಿ ಈ ವಾಗ್ದಾನ ಮುಂದುವರಿಯುವಂತೆ ನಾವು ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ಒಪ್ಪಿಸಿಕೊಂಡು ಪ್ರಾರ್ಥನೆ ಮಾಡುವರಾಗಿರೋಣ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಕರ್ತನ ಸನ್ನಿಧಾನದಲ್ಲಿ ಮೊಣಕಾಲಿನಲ್ಲಿ ನಿಂತುಕೊಂಡು ಆತನ ಬಳಿಯಲ್ಲಿ ಮಾತನಾಡುವುದಕ್ಕೆ ನಾವು ಪ್ರಯಾಸ ಪಡುವರಾಗಿರೋಣ ಇಷ್ಟವಂತವಾಗಿ ಮಾತನಾಡಿದ್ನು ಈಗ ನೀನು ಮಾತಾಡು ಸ್ತುತಿಗೂ ಮಹಿಮೆಗೂ ಪಾತ್ರ ನಿನ್ನ ಸ್ತುತಿಸಿ ಹಾಡುವೆವು